ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅರೌಂಡ್ 40,000 ಪ್ರಾಫಿಟ್ ಅನ್ನು ನಾವು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಬುಕ್ ಮಾಡಿದ್ದೇವೆ. ಯಾವ ರೀತಿ ನಮ್ಮ ಎಂಟ್ರಿ ಇತ್ತು, ಯಾವ ರೀತಿ ಪ್ರೈಸ್ ಆಕ್ಷನ್ ಇತ್ತು, ಎಲ್ಲವನ್ನು ಕೂಡ ನಾವು ಇದರಲ್ಲಿ ಗಮನಿಸೋಣ. ಸೊ ಅದಕ್ಕಿಂತ ಮುಂಚೆ, ಇಫ್ ಇನ್ ಕೇಸ್ ನಿಮಗೆ ಈ ರೀತಿಯ ಪ್ರೈಸ್ ಆಕ್ಷನ್ ವೀಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಅಂತಿದ್ರೆ ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಓವರಾಲ್ ಮಾರ್ಕೆಟ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ ನಮಗೆ ಅರೌಂಡ್ 43,790 ಸಮಥಿಂಗ್ ರೇಂಜಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಇವತ್ತು ಬೆಳಿಗ್ಗೆಯ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದೆ, ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಈ ರೇಂಜಲ್ಲಿ ಎಲ್ಲೇ ಓಪನ್ ಆದರೂ ಕೂಡ ಯಾವುದೇ ರೀತಿ ಓಪನಿಂಗಲ್ಲಿ ಟ್ರೇಡ್ಗಳನ್ನು ತಗೊಳ್ಳಿಕ್ಕಿಲ್ಲ. ಪ್ರೈಸ್ ಯಾವಾಗ ಈ ಒಂದು ಪ್ರೀವಿಯಸ್ ಬ್ರೇಕ್ಡೌನ್ ಲೆವೆಲ್ ಇದೆ, ಅಲ್ಲಿಂದ ಏನಾದರೂ ಬೇರಿಷ್ ಕ್ಯಾಂಡಲ್ ಏನಾದರೂ ಮಾಡುತ್ತಲ್ಲ, ಆಗ ನಾವು ಡೌನ್ ಸೈಡಲ್ಲಿ ಪ್ಲಾನ್ನ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಬೇಸ್ಡಾಗಿ ನಾನಿಲ್ಲಿ ಎಂಟ್ರನ್ನ ಪಡೆದಿರೋದು. ಅರೌಂಡ್ 37,000 ರುಪೀಸನ್ನು ಒಂದೇ ಟ್ರೇಡಲ್ಲಿ ನಾನು ಬುಕ್ ಮಾಡಿದ್ದೆ. ಸೊ ಇದರ ಹಿಂದಿನ ಸೈಕಾಲಜಿ ಏನಿತ್ತು, ಇದರ ಹಿಂದಿನ ಒಂದು ಲಾಜಿಕ್ ಏನಿತ್ತು ಅನ್ನೋದನ್ನು ನಾವು ಗಮನಿಸೋಣ. ಸೊ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿದ್ದ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ವಿಡಿಯೋ ಟೈಟಲನ್ನು ನೀವು ಕ್ಲಿಕ್ ಮಾಡಿದರೆ ಆ ವಿಡಿಯೋ ಲಿಂಕ್ ನಿಮಗೆ ಸಿಗುತ್ತೆ. ಆಮೇಲೆ ಆ ವಿಡಿಯೋನ ನೀವು ಗಮನಿಸಬಹುದು ಯಾವ ರೀತಿ ನಾವು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಈ ಒಂದು ಪ್ಲಾನನ್ನು ಮಾಡಿದ್ವಿ ಅನ್ನೋದನ್ನು ನೀವು ಅದರಲ್ಲಿ ಗಮನಿಸಬಹುದು. ಸೊ ಇದರ ಓವರಾಲ್ ಲಾಜಿಕನ್ನು ನಾವು ಗಮನಿಸೋದಾದರೆ, ನಿನ್ನೆ ನಮಗೊಂದು ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಆಗಿತ್ತು, ಪ್ರೈಸ್ ಒಂದು ಅಪ್ಸೈಡಲ್ಲಿ ಬಿಲ್ಡ್ ಆಗ್ತಾ ಇತ್ತು. ಆದರೆ ಪ್ರೈಸ್ ಯಾವಾಗ ಈ ಎಲ್ಲ ಬ್ರೇಕ್ಔಟ್ಗಳನ್ನು ನೀಡಿತ್ತು, ಈ ಎಲ್ಲ ಬ್ರೇಕ್ಔಟ್ಗಳು ಸಸ್ಟೈನ್ ಆಗಲ್ಲ, ಆ್ಯಂಡ್ ಅಲ್ಲಿಂದ ಒಂದು ಪ್ರೈಸ್ ಸೆಲ್ ಆಫನ್ನು ನಮಗೆ ಸೆಲ್ಲಿಂಗ್ ಸೈಡಲ್ಲಿ ನೀಡುತ್ತೆ. ಅಂದರೆ ಇಷ್ಟು ದೊಡ್ಡ ಮೊಮೆಂಟಮ್ ಆದಾಗ ಏನಾಗುತ್ತೆ ಅಂದರೆ, ಸೆಲ್ಲರ್ಸ್ ಇದ್ದು ಸ್ಟಾಪ್ ಲಾಸ್ ಪ್ರತಿಯೊಂದು ಪಾಯಿಂಟಲ್ಲೂ ಇರುತ್ತೆ. ಸೊ ಅದೇ ಬೇಸ್ಡಾಗಿ ನಾವು ಪ್ಲಾನನ್ನು ಮಾಡಿದ್ವಿ. ಇಲ್ಲಿ ನಮಗೆ ಬ್ರೇಕ್ಔಟ್ ಆಗಿರೋ ಒಂದು ಸಿನಾರಿಯೋನ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಪ್ರೈಸ್ ಆಕ್ಷನ್ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸ್ಟ್ರಾಂಗ್ ಆಗಿರೋ ಒಂದು ರೇಂಜ್ ಕ್ರಿಯೇಟ್ ಆಗಿ ಆನಂತರ ಇಲ್ಲಿ ಬ್ರೇಕ್ಔಟನ್ನು ಕೊಟ್ಟಿತ್ತು. ಆನಂತರ RNR ಕೂಡ ನಿನ್ನೇ ಬ್ರೇಕ್ಔಟ್ ನಮಗೆ ಆಗಿತ್ತು. ಸೊ ಹಾಗಾಗಿ ಈ ರೇಂಜ್ ಏನಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಸೆಲ್ಲರ್ಸ್ಗಳ ಲೆವೆಲ್ ಆಗಿತ್ತು. ಹಾಗೆ RNR ನಿನ್ನೇ ಬ್ರೇಕ್ಔಟ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ನಮಗೆ ಇತ್ತು. ಆ್ಯಂಡ್ 44,000 ಕೂಡ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗುತ್ತೆ ಅನ್ನೋ ಒಂದು ಪ್ಲಾನ್ ನಮ್ಮಲ್ಲಿ ಇತ್ತು. ಹಾಗಾಗಿ ಯಾವಾಗ ಪ್ರೈಸ್ ಈ ರೇಂಜ್ಗೆ ಬರುತ್ತೆ, ಅಲ್ಲಿಂದ ನಾವು ಸೆಲ್ಲಿಂಗ್ ಸೈಡಲ್ಲಿ ಅಥವಾ ಪಿ ಸೈಡಲ್ಲಿ ಪ್ಲಾನ್ ಮಾಡಬೇಕು ಅನ್ನೋದನ್ನು ನಾನು ಬೆಳಿಗ್ಗೆ ಡಿಸ್ಕಸ್ ಮಾಡಿರೋದು. ಅದೇ ರೀತಿ ಪ್ರೈಸ್ ಒಂದು ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ಆಗುತ್ತೆ, ಇಲ್ಲಿಂದ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಟ್ಟಾಗ ಯಾವುದೇ ರೀತಿ ನಾವು ಎಂಟ್ರಿ ಪಡೆಯಲಿಕ್ಕೆ ಹೋಗಬಾರ್ದು. ಇಫ್ ಇನ್ ಕೇಸ್ ಅಪರ್ಚುನಿಟಿ ಇದ್ರೂ ಕೂಡ ಸಣ್ಣ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡಿಬೇಕು. ಹಾಗೆ ಸಣ್ಣ ಟಾರ್ಗೆಟ್ಗಳಿಗೆ ಲೈಕ್ 20-30 ಪಾಯಿಂಟ್ಸ್ ಅಥವಾ 20-50 ಪಾಯಿಂಟ್ಸ್ ಟಾರ್ಗೆಟ್ಗಳಿಗೆ ನಾವು ಪ್ಲಾನನ್ನು ಮಾಡಬೇಕಾಗತ್ತೆ. ಸೊ ನನ್ನ ಆರ್ಡರ್ ಬುಕ್ಕನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಯಾವುದೇ ರೀತಿ ಟ್ರೇಡ್ ನಾನು ಓಪನಿಂಗಲ್ಲಿ ಸ್ಟ್ರಾಂಗ್ ಆಗಿ ತಗೊಂಡಿರಲಿಲ್ಲ, ಅಂದರೆ ಜಸ್ಟ್ 100 ಕ್ವಾಂಟಿಟೀಸಲ್ಲಿ ಟ್ರೇಡ್ನ ತಗೊಳ್ತೇನೆ. ಸಿ ಸೈಡಲ್ಲಿ 377ಗೆ ಎಂಟ್ರಿ ಪಡಿತೇನೆ, ಆ್ಯಂಡ್ ನನ್ನ ಟಾರ್ಗೆಟ್ ಅರೌಂಡ್ 30-40 ಪಾಯಿಂಟ್ಸ್. ಅಂದರೆ ಓವರಾಲ್ ಒಂದು ಟ್ರೇಡನ್ನು ನಾನು 50 ಕ್ವಾಂಟಿಟೀಸ್ನ 422ಗೆ ಎಕ್ಸಿಟ್ ಆದರೆ ಮತ್ತೊಂದನ್ನು 393ಗೆ ನಾನು 50 ಕ್ವಾಂಟಿಟೀಸಲ್ಲಿ ಎಕ್ಸಿಟ್ ಆದರೆ, ಆನಂತರ ಮತ್ತೊಂದು ಟ್ರೇಡನ್ನು ತಗೊಳ್ತೇನೆ ಸಿ ಸೈಡಲ್ಲಿ, ಅದು ಕೂಡ ಜಸ್ಟ್ 50 ಕ್ವಾಂಟಿಟೀಸ್, ಯಾವುದೇ ರೀತಿ ದೊಡ್ಡ ಕ್ವಾಂಟಿಟಿ ಅಲ್ಲ, ಅದು ಕೂಡ ಸಣ್ಣ ಒಂದು ಮೈನಸಲ್ಲಿ ನಾನು ಅದನ್ನು ಎಕ್ಸಿಟ್ ಆಗ್ತೇನೆ. ಏನಕ್ಕೆ ಇದನ್ನು ನಾವು ಮಾಡೋದು ಅಂದರೆ, ಈ ರೀತಿ ಏನಕ್ಕೆ ಟ್ರೇಡ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದರೆ, ಇಫ್ ಇನ್ ಕೇಸ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಅಲ್ಲಿ ಏನಾದರೂ ರಿಸ್ಕ್ ಇದೆ ಅಂತ ಆದಾಗ ಕ್ವಾಂಟಿಟಿನ ಕಡಿಮೆ ಮಾಡಬೇಕು. ಸೊ ದಟ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಸಣ್ಣ ಒಂದು ಲಾಸಲ್ಲಿ ನಾವು ಎಕ್ಸಿಟ್ ಆಗ್ಬೋದು. ಸೊ ದಟ್ ನಮ್ಮ ಒಂದು ಪ್ರಾಫಿಟ್ ಅಥವಾ ಲಾಸಸ್ಗೆ ಏನೂ ಕೂಡ ಎಫೆಕ್ಟ್ ಆಗಲ್ಲ. ಆ ರೀತಿ ನಾವು ಪ್ಲಾನ್ನ ಮಾಡಬೇಕಾಗತ್ತೆ. ಆನಂತರ ನಾನು ಪೊಸಿಷನನ್ನು ಬಿಲ್ಡ್ ಮಾಡಿರೋದು ಅರೌಂಡ್ 44,200 ಪಿಯಲ್ಲಿ ಫಸ್ಟಿಗೆ ನಾನು 100 ಕ್ವಾಂಟಿಟೀಸ್ನ ಆ್ಯಡ್ನ ಮಾಡ್ತೇನೆ. ಸೊ ಸೇಮ್ ಏನು ಪ್ಲಾನ್ ಇತ್ತಲ್ಲ, ಯಾವಾಗ ಈ ಒಂದು ಲೆವೆಲಿಂದ ಬೇರಿಷ್ ಕ್ಯಾಂಡಲ್ ಆಗುತ್ತೆ ಅದೇ ಬೇಸ್ಡಾಗಿ ನಾನಿಲ್ಲಿ ಪೊಸಿಷನನ್ನು ಬಿಲ್ಡ್ ಮಾಡ್ತೇನೆ. ಫಸ್ಟಿಗೆ ನಾನು 100 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತೇನೆ, ಆನಂತರ ಮತ್ತೆ 100 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತೇನೆ. ಈ ರೀತಿ ಏನಕ್ಕೆ ಪಾರ್ಷಿಯಲ್ ಎಂಟ್ರೀಸ್ನ ನಾನು ಪಡೆದಿರೋದಂದರೆ, ನನ್ನ ಎಂಟ್ರಿ ಏನಿತ್ತಲ್ಲ ಸಮ್ಮೇರ್ ಇದೇ ರೇಂಜಲ್ಲಿ ನನ್ನ ಎಂಟ್ರಿ ಇತ್ತು. ಅಂದರೆ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿನ ಪಡಿತೇನೆ, ಯಾಕೆಂದರೆ ಅಲ್ಲಿಂದ ನಮಗೆ ಬೇರಿಷ್ ಕ್ಯಾಂಡಲ್ ಆಗುತ್ತೆ, ಆ್ಯಂಡ್ ನನ್ನ ಸ್ಟಾಪ್ ಲಾಸ್ ಏನಿತ್ತಲ್ಲ ಇಲ್ಲಿ ನನ್ನ ಸ್ಟಾಪ್ ಲಾಸ್ ಇತ್ತು. ಹಾಗಾಗಿ ಫಸ್ಟಿಗೆ ನಾನು 100 ಕ್ವಾಂಟಿಟೀಸಲ್ಲಿ ಎಂಟ್ರಿ ಪಡೆಯಲಿಕ್ಕೆ ಟ್ರೈ ಮಾಡ್ತೇನೆ. ಆನಂತರ ನಾನು 25-25 ಕ್ವಾಂಟಿಟೀಸ್ನ ಆ್ಯಡ್ ಮಾಡಿರೋದನ್ನು ನೀವು ಗಮನಿಸಬಹುದು. ಅರೌಂಡ್ 344ಗೆ ನನ್ನ 350 ಸಮಥಿಂಗಿಗೆ ನಾನು ಫಸ್ಟಿಗೆ ಎಂಟ್ರಿನ ಆ್ಯಡ್ ಮಾಡ್ತೇನೆ. ಆನಂತರ ಕಂಪ್ಲೀಟ್ಲಿ ನಾನು ಆ್ಯಡ್ ಮಾಡಿರೋದು 306-303ಅಲ್ಲಿ, ಅಂದರೆ ಆಲ್ಮೋಸ್ಟ್ 50 ಪಾಯಿಂಟ್ ಡಿಫ್ರೆನ್ಸ್ ಏನಿರುತ್ತಲ್ಲ, ಅಂದರೆ ರಿವರ್ಸಲ್ ಆಗಿರುತ್ತಲ್ಲ, ಆಗ ನಾನು ಬಾಕಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡಿರೋದು. ಈ ರೀತಿ ನಾವು ಕ್ವಾಂಟಿಟಿನ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಟ್ರೇಡ್ ಪ್ಲಾನ್ ಏನಿತ್ತು ಅಂದರೆ, ಇವತ್ತು ಒಂದೇ ಪ್ಲಾನ್ ಇದ್ದದ್ದು, ಇಲ್ಲಿಂದ ಏನಾದರೂ ಬೇರಿಷ್ ಕ್ಯಾಂಡಲ್ ಆದರೆ, ಅಂದರೆ ಈ ಒಂದು ಲೆವೆಲ್ ಏನಿದೆಯಲ್ಲ ಇಲ್ಲಿಂದ ಏನಾದರೂ ಬೇರಿಷ್ ಕ್ಯಾಂಡಲ್ ಆದರೆ ಡೌನ್ ಸೈಡಲ್ಲಿ ನಾನು ಎಂಟ್ರಿ ಪಡಿಬೇಕು. ಇಫ್ ಇನ್ ಕೇಸ್ ಬ್ರೇಕ್ಔಟ್ ಆದರೆ ಯಾವುದೇ ರೀತಿ ಲಾಂಗ್ ಸೈಡಲ್ಲಿ ಪ್ಲಾನ್ ಇಲ್ಲ, ಆ್ಯಂಡ್ ಇಫ್ ಇನ್ ಕೇಸ್ ಫಾಲ್ ಆದರೆ ನಮಗೊಂದು ದೊಡ್ಡ ಟಾರ್ಗೆಟ್ ಇದರಲ್ಲಿ ಸಿಗುತ್ತೆ ಅನ್ನೋದೇ ಪ್ಲಾನ್ ಇತ್ತು. ಸೊ ಹಾಗಾಗಿ ಯೂಶ್ವಲಿ ಎರಡು ಟ್ರೇಡನ್ನು ನಾವು ದಿನಕ್ಕೆ ಪ್ಲಾನ್ ಮಾಡ್ತೀವಿ, ಆ್ಯಂಡ್ ಇಫ್ ಇನ್ ಕೇಸ್ ಎರಡು ಕೂಡ ಸ್ಟಾಪ್ ಲಾಸ್ ಹಿಟ್ ಆದರೆ ಅಥವಾ ರಿಸ್ಕ್ ಹಿಟ್ ಆದರೆ ನಾವಲ್ಲಿ ಡೇಯನ್ನು ಕ್ಲೋಸ್ ಮಾಡ್ತೀವಿ. ಇದು ಯೂಶುವಲ್ ಪ್ಲಾನ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಒಂದೇ ಟ್ರೇಡ್ ಪ್ಲಾನ್ ಇದ್ದುದರಿಂದ ಎರಡೂ ಟ್ರೇಡಿದ್ದು ರಿಸ್ಕನ್ನು ಇದರಲ್ಲೇ ಒಂದು ನಾವು ಪ್ಲಾನ್ ಮಾಡಿಬಿಟ್ಟು, ಆ್ಯಂಡ್ ಇದರ ಮೇಲ್ಗಡೆ SL ಇಟ್ಟು ರಿವರ್ಸಲ್ ಬೇಸ್ಡಾಗಿ ನಾವು ಎಂಟ್ರನ್ನ ಪಡೆದಿದ್ವಿ, ಆ್ಯಂಡ್ ಇಲ್ಲಿಂದ ಪ್ರೈಸ್ ನೇರವಾಗಿ ನಮಗೆ ಫಾಲ್ ಕಾಣುತ್ತೆ. ಸೊ ನಾನು ಆ
ಪಾರ್ಷಿಯಲ್ ಕ್ವಾಂಟಿಟಿಗಳಲ್ಲಿ ನಾನು ಎಕ್ಸಿಟ್ನ ಕಂಡಿದ್ದೇನೆ. ಸೊ ಪಾರ್ಷಿಯಲ್ ಕ್ವಾಂಟಿಟಿಯಲ್ಲಿ ಎಕ್ಸಿಟ್ ಏನಕ್ಕೆ ಆಗೋದು ಅಂದರೆ ಸ್ವಲ್ಪ ಪ್ರಾಫಿಟ್ ಅನ್ನು ನಾವು ಫಸ್ಟಿಗೆ ತಗೊಳ್ಬೇಕಾಗುತ್ತೆ, ಆನಂತರ ಬಾಕಿ ಕ್ವಾಂಟಿಟಿಗಳನ್ನು ಹೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ನಾವು ರಿಸ್ಕ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಟ್ರೇಡಿಂಗಲ್ಲಿ ಯಾವಾಗಲೂ ಕೂಡ ಒಂದು ಅನಾಲಿಸಿಸ್, ಪ್ರೈಸ್ ಆಕ್ಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಆನಂತರ ಟ್ರೇಡ್ ಮ್ಯಾನೇಜ್ಮೆಂಟ್, ಇದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಎಸ್ ಎಲ್ ಇರುತ್ತೆ ಆ ಬೇಸ್ಡಾಗಿ ನಾವು ಟ್ರೇಡ್ ಅನ್ನು ಮ್ಯಾನೇಜ್ ಮಾಡಬೇಕು, ಆ್ಯಂಡ್ ಆ ಬೇಸ್ಡಾಗಿ ನಾವು ಎಂಟ್ರಿನ ಪಡಿಬೇಕಾಗತ್ತೆ. ಯಾವಾಗ ನಿಮ್ಮ ಎಂಟ್ರಿ ಕರೆಕ್ಟ್ ಆಗಿರುತ್ತೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರಲ್ಲ. ಸೊ ಕ್ಲಿಯರ್ ಆಗಿ ಹೇಳೋದಾದ್ರೆ ಅರೌಂಡ್ 170 points ಟಾರ್ಗೆಟ್ ಅನ್ನು ನಾನು ಇದರಲ್ಲಿ ಬುಕ್ ಮಾಡಿದ್ದೇನೆ. ಸೊ ಅರೌಂಡ್ 37,000 ಪ್ರಾಫಿಟ್ ಅನ್ನು ಒಂದೇ ಟ್ರೇಡ್ ಅಲ್ಲಿ ನಾವಿಲ್ಲಿ ಬುಕ್ ಮಾಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ಯಾರೆಲ್ಲ ಒಂದು ವಿಡಿಯೋನ ನೋಡಿರ್ಬೋದು, ನಿನ್ನೆ ಒಂದು ವಿಡಿಯೋನ ನೀವು ಗಮನಿಸಿರ್ಬೋದು, ಅರೌಂಡ್ 4,900 ಪ್ರಾಫಿಟ್ ಅನ್ನು ನಾವು ಬುಕ್ ಮಾಡಿದ್ವಿ. ಏನಕ್ಕೆ ಅಲ್ಲಿ ಸಣ್ಣ ಪ್ರಾಫಿಟ್ ಬುಕ್ ಆಗಿತ್ತು? ರೀಸನ್ ಈಸ್ ವೆರಿ ಸಿಂಪಲ್, ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಇತ್ತು. ಆಗ ನಾವು ಯಾವುದೇ ರೀತಿ ದೊಡ್ಡ ಟಾರ್ಗೆಟ್ ಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಯಾವಾಗ ನಮ್ಮ ಪ್ಲಾನ್ ಇರುತ್ತೆ ಅಂಡ್ ದೊಡ್ಡ ಒಂದು ಟಾರ್ಗೆಟ್ ಇರುತ್ತೆ ಆಗ ನಾವು ಪೊಸಿಷನ್ ಅನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಅದರಲ್ಲಿ ನಾವು ಇನ್ ಬಿಟ್ವೀನ್ ಎಂಟ್ರಿ ಪಡೆಯೋದು, ಸಣ್ಣ ಟಾರ್ಗೆಟ್ ಗೆ ಎಕ್ಸಿಟ್ ಆಗೋದು, ಈ ಎಲ್ಲ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಪ್ರೈಸ್ ಆಕ್ಷನ್ನ ಕಲಿಯಲೇಬೇಕಾಗತ್ತೆ. ಬಿಕಾಸ್ ಪ್ರೈಸ್ ಆಕ್ಷನ್ ಇಸ್ ದ ಕಿಂಗ್, ಅಥವಾ ಪ್ರೈಸ್ ಆಕ್ಷನ್ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ಮ್ಯಾಜಿಕ್ ಆಗುತ್ತೆ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮುಖಾಂತರ ನಾವು ಯಾವಾಗ ಸೈಡ್ ವೇಸ್ ಇರುತ್ತೆ, ಯಾವಾಗ ಮೊಮೆಂಟಮ್ ಇರುತ್ತೆ, ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗೆ ಇದರ ಹಿಂದಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ಅರೌಂಡ್ 350-303 ಸಮಥಿಂಗ್ ಅಲ್ಲಿ ನಾನು ಎಂಟ್ರಿ ಪಡೆದಿದ್ದೆ. ಅರೌಂಡ್ ನನ್ನ ಆವರೇಜ್ ಏನಿದೆಯಲ್ಲ ಅರೌಂಡ್ 340 ಸಮಥಿಂಗ್ ನನ್ನ ಆವರೇಜ್ ಆಗುತ್ತೆ. 250 ಕ್ವಾಂಟಿಟೀಸ್ ಗೆ ಆದಾಗ 85,000 ನಾನು ಇನ್ವೆಸ್ಟ್ಮೆಂಟ್ ನ ಮಾಡಿದ್ದೆ, ಅಂಡ್ ಅದರಲ್ಲಿ ನಾವು ಅರೌಂಡ್ 40,000 ಪ್ರಾಫಿಟ್ ಅನ್ನು ಇಲ್ಲಿ ಬುಕ್ ಮಾಡಿದ್ದೇವೆ. ಸೊ ಈ ರೀತಿ ನನ್ನ ಇವತ್ತಿನ ಟ್ರೇಡ್ ಇತ್ತು. ಐ ಹೋಪ್ ನಿಮ್ಗೆ ಈ ಅನಾಲಿಸಿಸ್ ಅಥವಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಬೆಳಿಗ್ಗೆ ಅಂದ್ರೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೀವು ಗಮನಿಸಬಹುದು. ಈ ವಿಡಿಯೋ ಟೈಟಲ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಲಿಂಕ್ ಸಿಗುತ್ತೆ. ಅದರಲ್ಲಿ ನಾವು ಯಾವ ರೀತಿ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಇದನ್ನು ಪ್ರಿಡಿಕ್ಟ್ ಮಾಡಿದ್ವಿ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕೆಂಡ್.